ಇಸೇವನ್ನ ಮತ್ತೆ ಕೀಸೆಟ್ ಬಂದಿರುತ್ತೆ. ಕೀಸೆಟ್ ಇಂದ ನಮ್ಗೆ ಬಂದ್ಬಿಟ್ಟು ಮೇನ್ ರಿಲೇ ಬರುತ್ತೆ. ಮೇನ್ ರಿಲೇ ಇಂದ ನಮ್ಗೆ ಬಂದಾಗ ಏನಾಗುತ್ತೆ, ನೆಕ್ಸ್ಟ್ ಇಲ್ಲಿಂದ ಕನೆಕ್ಟ್ ಆದಾಗ ನೆಕ್ಸ್ಟ್ ಏನಂದ್ರೆ ಇಲ್ಲಿಗೆ ನಿಮಗೆ ಫೈನಲ್ ಆಗಿ ಕರೆಂಟ್ ಔಟ್ಪುಟ್ ಆಗುತ್ತೆ. ಕಂಟ್ರೋಲ್ ಓಕೆ, ಇಷ್ಟುವರೆಗೂ ನಮಗೆ ಈ ಲೈನ್ ಕ್ಲಿಯರ್ ಆಯ್ತು. ಓಕೆ, ಇವಾಗ ಈ ವೈರ್ ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ಬೇಕಂದ್ರೆ, ಈ ಬ್ಲಾಕ್ ಅಂಡ್ ಎಲ್ಲೋ ವೈರ್ ಇದೆಲ್ಲ, ಈ ವೈರ್ ಡೈರೆಕ್ಟ್ ಆಗಿ ಎಫ್ ಐ ಫೀಸ್ಗೆ ಹೋಗುತ್ತೆ. ಓಕೆ, ಎಫ್ ಐ ಫೀಸ್ಗೆ ಹೋಗುತ್ತೆ, ಫೀಸ್ಗೆ ಹೋಗುತ್ತೆ. ಈ ಫೀಸ್ ಹೋಗೋದ್ರಿಂದ ಅಲ್ಲಿಂದ ನಿಮಗೆ ಆಫ್ಟರ್ ಫೀಸ್ ಏನಾಗುತ್ತೆ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಆಗಿ ಕಲರ್ ಚೇಂಜ್ ಆಗುತ್ತೆ. ವೈರು ಅಂದ್ರೆ ಏನಾಗುತ್ತೆ, 7.5 ಇಂದ ನಿಮಗೆ ಬ್ಲಾಕ್ ಅಂಡ್ ವೈಟ್ ಆಗಿ ಚೇಂಜ್ ಆಗುತ್ತೆ. ಬ್ಲಾಕ್ ಅಂಡ್ ವೈಟ್ ಆಗಿ ಚೇಂಜ್ ಆಗಿದಾಗ ಏನಾಗುತ್ತೆ ಅಂದ್ರೆ, ಒಂದು ವೈರು ಏನಿಲ್ಲ, ಡೈರೆಕ್ಟ್ ಆಗಿ ಇದು ಇಗ್ನಿಷನ್ ಕಾಯಿಲ್ ಅಂದ್ರೆ ಎಸ್ ಟಿ ಕಾಯಿಲ್ ಅಂತ ಹೇಳ್ತೀವಲ್ಲ, ಎಸ್ ಟಿ ಕಾಯಿಲ್ಗೆ ಹೋಗುತ್ತೆ ಈ ವೈರು. ಏನಾಗುತ್ತೆ, ಎಸ್ ಟಿ ವೈಲ್ಗೆ ಬರುತ್ತೆ. ನಿಮ್ಗೆ ಏನು ಬ್ಯಾಟ್ರಿ ವೋಲ್ಟೇಜ್ ಇರೋ ಆ ವೋಲ್ಟೇಜ್ ಇಲ್ಲಿ ಬರುತ್ತೆ. ಬಟ್ ಆದರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದ್ರೆ, ಆಕ್ಚುಲಿ ಹೇಳ್ಬೇಕಂದ್ರೆ, ಓಕೆ, ಒಂದು ವಿಷಯ ಏನಪ್ಪ ಅಂದ್ರೆ, ಇಲ್ಲಿ ನೋಡಿ ಇಲ್ಲೊಂದು ವೈರ್ ಇದೆ, ಕಟ್ಟಲ್ಲ, ಇಲ್ಲೊಂದು ವೈರ್ನ ನಾನು ಒಂದೇ ವೈರ್ನ ಅಲ್ಲಿ ಎರಡು ವೈರ್ನ ಡಿವೈಡ್ ಮಾಡಿದ್ವಿ, ಕಟ್ಟಲ್ಲ, ಇಲ್ಲಿ ಎಲ್ಲಿ ಏನೇ ಥರ ಡಿವೈಡ್ ಮಾಡಿದ್ವಲ್ಲ ಅದೇ ಥರ ಇಲ್ಲೂ ಕೂಡ ಡಿವೈಡ್ ಮಾಡಿದ್ವಿ. ಏನು ಮಾಡಿದ್ವಿ ಅಂದರೆ, ಈ ವೈರ್ ಏನಕ್ಕಂದ್ರೆ, ಈ ವೈರ್ನ ಡಿವೈಡ್ ಮಾಡಿರೋದು ಏನಕ್ಕಂದ್ರೆ, ಒಂದೇ ರೀಸನ್ ಅಂದರೆ, ಈ ವೈರು ನಿಮಗೆ ಕಿಲ್ ಸ್ವಿಚ್ ಅಂದರೆ, ನಾವು ಕಿಲ್ ಸ್ವಿಚ್ ಇದೆಲ್ಲ ಕೀ ಆನ್ ಮಾಡಿಬಿಟ್ಟು ಕಿಲ್ ಸ್ವಿಚ್ ಒಂದು ಆನ್ ಆ್ಯಂಡ್ ಆಫ್ ಇರುತ್ತಲ್ಲ, ಸೆಲ್ಫ್ ಸ್ವಿಚ್ ಕಿಲ್ ಸ್ವಿಚ್ ಎಲ್ಲ ಇರ್ತದಲ್ಲ, ಆ ಸ್ವಿಚ್ಗೆ ಹೋಗಿರ್ತದೆ. ಆ ಸ್ವಿಚ್ಗೆ ಹೋಗಿದಾಗ ಆ ಸ್ವಿಚ್ ನಾವು ಆನ್ ಮಾಡಿದಾಗ ಅಷ್ಟೇ ಏನಾಗುತ್ತೆ ಅಂದರೆ, ಈ ಬ್ಲಾಕ್ ಆ್ಯಂಡ್ ವೈಟ್ ಇರೋ ಕರೆಂಟು ಎಲ್ಲೋ ಬ್ಲೂ ವೈರಲ್ಲಿ ಆ ಕರೆಂಟ್ಗೆ ಸಪ್ಲೈ ಆಗುತ್ತೆ. ಓಕೆ ಅಂತ, ಬಟ್ ಆದರೆ ಈ ವೈರು ಯಾವಾಗಲೂ ಎದ್ದುಕೊಳ್ಳಿ, ಈ ವೈರ್ ಯಾವತ್ತೂ ಅಷ್ಟೇ ಏನಾಗಿರ್ತಂದ್ರೆ, ಡಿಫಾಲ್ಟ್ ಆಗಿ ನಾನು ಇಲ್ಲಿ ಸಪ್ಲೈ ಕೊಟ್ಟಿದ್ದಲ್ಲ ಆಗಿರಲ್ಲ, ಯಾವಾಗಲೂ ಡಿಫಾಲ್ಟ್ ಆಗಿ ಒಂದಕ್ಕೊಂದು ಕನೆಕ್ಟ್ ಆಗಿರ್ತದೆ. ಯಾವಾಗ ನಾವು ಕಿಲ್ ಸ್ವಿಚ್ ಆನ್ ಮಾಡಿರ್ತೀವಿ ಆವಾಗ, ಓಕೆ, ಇವಾಗ ಎಕ್ಸಾಂಪಲ್ ತಿಳ್ಕೊಳ್ಳಿ, ಇವಾಗ ಇಲ್ಲಿ ಕರೆಂಟ್ ಬರಲ್ಲ, ಎಕ್ಸಾಂಪಲ್ ಇಲ್ಲಿಗೆ ನಾವು ಆನ್ ಮಾಡಿದ ಏನಾಗತ್ತಂದ್ರೆ, ಕೀ ಅಂದ್ರೆ ಕಿಲ್ ಸ್ವಿಚ್ ಆಫ್ ಅಲ್ಲಿ ಇರುತ್ತೆ. ಏನಾಗತ್ತಂದ್ರೆ, ಈ ವೋಲ್ಟೇಜ್ ಇರೋದು ಕರೆಕ್ಟಾಗಿ ಡೈರೆಕ್ಟ್ ಆಗಿ ಬಂದು ಇ ಸಿ ಎಂ ಬಂದ್ಬಿಟ್ಟಿರುತ್ತೆ, ಇ ಸಿ ಎಂಗೆ ಬಂದು ಗ್ರೌಂಡ್ ಆಗ್ತಾ ಇರ್ತದೆ, ಕಟ್ಟಲ್ವ. ಬಟ್ ಆದ್ರೆ ಇಲ್ಲಿಗೆ ನಮಗೆ ಕರೆಂಟ್ ಬರಲ್ಲ, ಗೊತ್ತಾಯ್ತಾ. ಬಟ್ ಆದರೆ ನಾವು ಯಾವಾಗ ಕಿಲ್ ಸ್ವಿಚ್ ಆನ್ ಮಾಡಿದ್ದೀವಿ ಅವಾಗ ಏನಾಗತ್ತಂದ್ರೆ ಇದು ಡಿಸ್ಕನೆಕ್ಟ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ, ಇದು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲಾ ಸ್ವಿಚ್ಗಳು ಒಂದು ಸ್ವಿಚ್ಚಿನ ಕೆಲಸ ಏನಂದ್ರೆ, ಒಂದು ಕನೆಕ್ಟ್ ಮಾಡಬೇಕು ಇಲ್ಲಾಂದ್ರೆ ಡಿಸ್ಕನೆಕ್ಟ್ ಮಾಡಬೇಕು. ಬಟ್ ಆದ್ರೆ ಇಲ್ಲಿ ಕೀ ಸೆಟ್ ಕನೆಕ್ಟ್ ಮಾಡುತ್ತೆ, ಬಟ್ ಆದ್ರೆ ಕಿಲ್ ಸ್ವಿಚ್ ಏನ್ ಮಾಡುತ್ತೆ, ಡಿಸ್ಕನೆಕ್ಟ್ ಮಾಡುತ್ತೆ. ಈ ವಿಷಯ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಓಕೆ, ಇವಾಗ ಡಿಸ್ಕನೆಕ್ಟ್ ಮಾಡಿಸಿದ್ರೆ ಏನಾಗುತ್ತೆ, ಇದಕ್ಕೆ ಸಂಬಂಧ ಆಗಿಲ್ಲದ್ರೆ ಬ್ಯಾಟ್ರಿ ವೋಲ್ಟೇಜ್ ಕಟ್ ಮಾಡಿಬಿಡುತ್ತೆ. ಆವಾಗ ನೆಕ್ಸ್ಟ್ ಏನ್ ಮಾಡುತ್ತೆ ಅಂದ್ರೆ, ಈ ಕರೆಂಟು ಇಲ್ಲಿರೋ ಕರೆಂಟ್ ಡೈರೆಕ್ಟ್ ಆಗಿ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿಗೆ ಏನ್ ಬರುತ್ತೆ, 12.80 ವೋಲ್ಟ್ ಡಿಸಿ ಬರುತ್ತೆ. ಓಕೆ, ಡಿಸಿ ವೋಲ್ಟೇಜ್ ಬಂದ್ಬಿಡ್ತದೆ, ಕರೆಕ್ಟಲ್ವಾ. ಹಂಗಂದ್ರೆ ನಮಗೆ ಇಗ್ನಿಷನ್ ಕಾಯಿಲ್ಗೆ ಬಂದು, ಇಗ್ನಿಷನ್ ಕಾಯಿಲ್ಗೆ ಏನಂದ್ರೆ ವೋಲ್ಟೇಜ್ ಬಂದ್ಬಿಡ್ತದೆ ಅಂದ್ರೆ ಮೈನ್ ವೈರ್ ಮಾತ್ರ ಬಂದು, ಕರೆಕ್ಟಲ್ವಾ. ಇವಾಗ ನಮಗೆ ನೆಗೆಟಿವ್ ವೈರ್ ಬರ್ಬೇಕು, ಕರೆಕ್ಟಲ್ವಾ. ಇವಾಗ ನಾವು ಏನ್ ಮಾಡಿದ್ವಿ ಅಂದ್ರೆ, ಇಷ್ಟೊತ್ತವರೆಗೂ ನೋಡಿದ್ದೇನಪ್ಪ ಅಂದ್ರೆ ಒಂದೇ ಒಂದು ಸರ್ಕ್ಯೂಟ್ ಪಾಸಿಟಿವ್ ವೈರ್ಸ್, ಅಂದ್ರೆ ಇಷ್ಟೆಲ್ಲ ನಾವು ಚೆಕ್ ಮಾಡೋದು ಗಾಡಿಯಲ್ಲಿ ಚೆಕ್ ಮಾಡೋದು ನೆಸೆಸಿಟಿ ಇಲ್ಲ. ಬಟ್ ಆದ್ರೆ ಎಂಡಿಂಗ್ ಪಾಯಿಂಟ್ ಇಂದ ಬರ್ಬೇಕಾದ್ರೆ ಬಹಳ ಸಿಂಪಲ್ ಆಗಿ, ಇಲ್ಲಿ ಈ ವೈರ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನಾವು ಎಷ್ಟು ಕಡೆ ಹತ್ರ ವೈರ್ನ ಚೆಕ್ ಮಾಡ್ಬೇಕಾದ್ರೆ, 12.1 ಅಂದ್ರೆ ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆಯೋ ಅಷ್ಟು ವೋಲ್ಟೇಜ್ ಇಲ್ಲಿ ಬಂದ್ಬಿಡ್ತು ಅಂದ್ರೆ ನಾವು ಇದನ್ನ ಬೇರೆ ಯಾವ್ದನ್ನು ಚೆಕ್ ಮಾಡೋದು ನೆಸೆಸಿಟಿ ಇಲ್ಲ. ಓಕೆ, ಫಸ್ಟ್ ಪಾಯಿಂಟ್, ಒಂದು ವೇಳೆ ಇದು ಬಂದಿಲ್ಲ ಅಂದ್ರೆ ಅಷ್ಟೇ ನಾವು ನಾನು ಇಷ್ಟು ಹೇಳಿದ್ರೆ ಇಷ್ಟು ವಿಷಯನೂ ನೀವು ಚೆಕ್ ಮಾಡಬೇಕು. ಓಕೆನಾ, ಓಕೆ ಫ್ರೆಂಡ್ಸ್, ಅರ್ಥ ಆಯ್ತು ಅನ್ಸುತ್ತೆ, ಓಕೆನಾ ಅಂತ. ಓಕೆ, ಇವಾಗ ನಾವು ಒಂದು ನೆಕ್ಸ್ಟ್ ಸ್ಟೆಪ್ ಹೋಗೋಣ, ಒಂದೆರಡು ನಿಮಿಷ ಯೋಚನೆ ಮಾಡ್ಕೊಳ್ಳಿ, ಏನಾದ್ರು ಡೌಟ್ ಇದ್ರೆ ನೋಡ್ಕೊಳ್ಳೋಣ, ಇಲ್ಲ ಅಂದ್ರೆ ಮತ್ತೆ ನಾವು ಇದನ್ನ ಒಮ್ಮೆ ಒಂದ್ಸತಿ ಬೇಕಾದ್ರೆ ಹೇಳ್ತೀನಿ, ಕ್ಲೀನ್ ಆಗಿ ನೋಡ್ಕೊಳ್ಳಿ. ಬಹಳ ಸಿಂಪಲ್ ಆಗಿ ಒಂದ್ಸತಿ ಹೇಳ್ತೀನಿ ನೋಡಿ. ಅಂದ್ರೆ ಫಸ್ಟ್ ನಾವು ಬ್ಯಾಟ್ರಿಯಿಂದ ಬರುತ್ತೆ, ಬ್ಯಾಟ್ರಿಯಿಂದ ಫ್ಯೂಸ್ ಹೋಗುತ್ತೆ, ಫ್ಯೂಸಿಂದ ಮತ್ತೆ ನಿಮ್ಗೆ ಏನ್ ಬರುತ್ತೆ, ಕೀ ಸೆಟ್ಗೆ ಬರುತ್ತೆ, ಕೀ ಸೆಟ್ ಬರುತ್ತೆ, ಕೀ ಸೆಟ್ ಇಂದ ಮತ್ತೆ ಇ ಸಿ ಎಂ ಫ್ಯೂಸ್ ಹೋಗುತ್ತೆ, ಇ ಸಿ ಎಂ ಫ್ಯೂಸ್ ಇಂದ ಮತ್ತೆ ಏನಾಗ ಇ ಸಿ ಎಂ ಹೋಗುತ್ತೆ, ಇ ಸಿ ಎಂ ಇಂದ ಇಲ್ಲಿಂದ ಔಟ್ಪುಟ್ ಆಗಿ ಮತ್ತೆ ಕೀ ಸೆಟ್ಗೆ ಬರುತ್ತೆ, ಕೀ ಸೆಟ್ ಇಂದ ಮತ್ತೆ ರಿಲೇ ಬರುತ್ತೆ, ಮತ್ತೆ ಇಲ್ಲಿಂದ ವೈರು ಒಂದು ರಿಲೇ ಬಂದಿರುತ್ತೆ. ಇದೆರಡು ಕನೆಕ್ಟ್ ಮಾಡೋದಕ್ಕೆ ಇಲ್ಲಿಗೆ ನಮಗೆ ಮ್ಯಾಗ್ನೆಟೈಸ್ ಆದಾಗ ಏನಾಗುತ್ತೆ, ಇಲ್ಲಿಂದ ಕರೆಂಟ್ ಬಂದ್ಬಿಟ್ಟು ನಮಗೆ ನೆಕ್ಸ್ಟ್ ಎಫ್ ಐ ಫೀಸ್ಗೆ ಹೋಗುತ್ತೆ, ಕಟ್ಟಲ್ಲ, ಎಫ್ ಐ ಫೀಸ್ಗೆ ಹೋಗುತ್ತೆ. ಎಫ್ ಐ ಫೀಸ್ ಎಲ್ಲಿ ಬಂದಿರುತ್ತದೆ, ಯಾವಾಗಲೂ ಡಿಫಾಲ್ಟ್ ಆಗಿ ನಮ್ಮ ಕಿಲ್ ಸ್ವಿಚ್ ಆಫ್ ಅಲ್ಲಿ ಇದ್ದಾಗ ಡೈರೆಕ್ಟ್ ಆಗಿ ಕನೆಕ್ಟಿವಿಟೀಸ್ ಇರುತ್ತೆ, ಕನೆಕ್ಟಿವಿಟಿ ಡೈರೆಕ್ಟ್ ಆಗಿ ಇ ಸಿ ಎಂಗೆ ಬಂದು ಮತ್ತೆ ಗ್ರೌಂಡ್ ಆಗಿಬಿಡುತ್ತೆ. ಅವಾಗ ನಮಗೆ ಇಲ್ಲಿಗೆ ಕರೆಂಟ್ ಬರಲ್ಲ, ಎಲ್ಲಿಗೆ ಬರಲ್ಲ, ಇಲ್ಲಿಗೆ ಕರೆಂಟ್ ಬರೋದಿಲ್ಲ. ಬಟ್ ಆದರೆ ಕೀ ಯಾವಾಗ ನಾವು ಆನ್ ಮಾಡಿರ್ತೀವಲ್ಲ ಆವಾಗ ಏನಾಗುತ್ತೆ, ಇದು ಡಿಸ್ಕನೆಕ್ಟ್ ಆಗುತ್ತೆ, ಆವಾಗ ಇಲ್ಲಿರೋ ಕರೆಂಟ್ ಮತ್ತೆ ಇಲ್ಲಿಗೆ ಬರುತ್ತೆ. ಓಕೆ, ಇದೇ ಟ್ವಿಸ್ಟಿಂಗ್ ಪಾಯಿಂಟ್, ಬೇರೆ ಬೇರೇನಿಲ್ಲ. ಓಕೆ, ಇಲ್ಲಿಗೆ ಕರೆಂಟ್ ಬಂತು ನಮಗೆ, ಓಕೆ, ಕರೆಂಟು ಇಲ್ಲಿ ಕರೆಂಟ್ ಬಂತು. ಓಕೆ, ಇವಾಗ ನಮಗೆ ಬ್ಯಾಟ್ರಿ ವೋಲ್ಟೇಜ್ ಇಲ್ಲಿವರೆಗೂ ಬಂತು. ಒಂದು ವೇಳೆ ಇದರಲ್ಲಿ ಎಕ್ಸಾಂಪಲ್ ಇದ್ರೆ ಬಂದಿಲ್ಲ ಅಂದ್ರೆ ನಿಮಗೆ 91 ಕೋಡ್ ಬರುತ್ತೆ. ಎಷ್ಟು ಬರುತ್ತೆ, 91 ಕೋಡ್ ಬರುತ್ತೆ. ಯಾಕಂದ್ರೆ ಇದು ಸೆಲ್ಫ್ ಡಯಾಗ್ನೋಸ್ ಸಿಸ್ಟಮ್ ಅಲ್ವಾ. 91 ಟೈಮ್ಸ್ ಅಂದ್ರೆ 9 ಲಾಂಗ್ ಬ್ಲಿಂಕ್, 1 ಶಾರ್ಟ್ ಬ್ಲಿಂಕ್ ಏನಾದ್ರು ಬಂತಂದ್ರೆ ನಮಗೆ ಇ ಸಿ ಎಂಗೆ ಸಾರಿ ಎಸ್ ಟಿ ಕಾಯಿಲ್ಗೆ ಇನ್ಪುಟ್ ಬರ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾಯ್ತು, ಗೊತ್ತಾಯ್ತಾ. ಓಕೆ, ಇವಾಗ ನಾವು ನೆಕ್ಸ್ಟ್ ನೋಡೋಣ, ನೆಗೆಟಿವ್ ಟರ್ಮಿನಲ್ ಹೋಗೋಣ. ನೆಗೆಟಿವ್ ಟರ್ಮಿನಲ್ ಹೋಗೋದಕ್ಕೆ ಏನಿಲ್ಲ ನೋಡಿ, ಇಲ್ಲಿ ನಾವು ಏನ್ ಬರ್ಬೇಕಂದ್ರೆ ಗ್ರೀನ್ ಲೈನ್ಸ್, ಅಂದ್ರೆ ನಾವು ಇವಾಗ ಏನ್ ಮಾಡ್ತೀವಿ ಅಂದ್ರೆ ರೆಡ್ ಲೈನ್ ಹೋಗಿದ್ದು ಇವಾಗ ಗ್ರೀನ್ ಲೈನ್ಗೆ ಬಂದಿರ್ತೀವಿ. ಗ್ರೀನ್ ಲೈನ್ ನೋಡಿ, ಒಂದು
ಎರಡು ಮೂರು, ಇದು ಮೂರೇ ವೈರ್ಸ್ ನಾವು ಚೆಕ್ ಮಾಡ್ತೀವಿ. ಓಕೆ, ಇದರಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ನೋಡಿ, ಇವಾಗ ಇಲ್ಲಿ ನಾವು ಚೆಕ್ ಮಾಡಕ್ ಮುಂಚೆ, ಓಕೆ ಗ್ರೀನ್ ಲೈನ್ಸ್ ಅಷ್ಟೇನೆ. ಇವಾಗ ನೋಡಿ ಇಲ್ಲಿ ನಾವು ಏನ್ ಚೆಕ್ ಮಾಡ್ಬೇಕಂದ್ರೆ ಪಿ ವಿ ಅಂದ್ರೆ ಪಿ ಕೋಡ್ ಅಡಾಪ್ಟರ್ ಅಂತ ಬರುತ್ತೆ. ಓಕೆ, ಇದೇ ಪಿ ಕೋಡ್ ಅಡಾಪ್ಟರ್ಸ್ ಟೂಲ್ಸ್. ಓಕೆನಾ, ಇದು ಪಿ ಕೋಡ್ ಅಡಾಪ್ಟರ್ಸ್ ಅಂತ ಎಲ್ಲರೂ ಗೊತ್ತಿರುತ್ತೆ ಟೂಲ್ಸ್ ನ. ಓಕೆ, ಈ ಟೂಲ್ ನ, ಈ ಟೂಲ್ ನಲ್ಲಿ ಹಾಕ್ಬಿಟ್ಟು ನಾವು ಇಲ್ಲಿ ಚೆಕ್ ಮಾಡ್ಬೇಕು. ಇಲ್ಲಿ ಚೆಕ್ ಮಾಡಿದಾಗ ನಮ್ಗೆ ಏನ್ ಬರ್ಬೇಕಂದ್ರೆ ಮಿನಿಮಮ್ ಹಂಡ್ರೆಡ್ ವೋಲ್ಟೇಜ್ ಬರಬೇಕು, ಹಂಡ್ರೆಡ್ ವೋಲ್ಟ್ ಬರಬೇಕು. ಬಟ್ ಇಲ್ಲಿ ಎ ಸಿ ಬರ್ಬೇಕಾ ಡಿ ಸಿ ಬರ್ಬೇಕಾ ಯಾರು ಗೊತ್ತಿದ್ಯಾ? ಓಕೆ, ನಾಗ್ಯಾರ ಇಲ್ಲೆಲ್ಲ ನಾವು ನೋಡಿದ ಇದೆಲ್ಲ ಡಿ ಸಿ ಬರ್ತಾ ಇತ್ತು. ಬಟ್ ಆದ್ರೆ ಇಲ್ಲಿ ಬರ್ಬೇಕಾರೆ ಮಾತ್ರ ಓಕೆ ಎ ಸಿ ಬರುತ್ತಾ ಡಿ ಸಿ ಬರುತ್ತಾ? ಇಲ್ಲಿ ನಿಮಗೆ ಡಿ ಸಿ ಬರಲ್ಲ, ಎ ಸಿ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನ್ ಮಾಡುತ್ತೆ, ಇಲ್ಲಿ ಇದು ಒಂದು ಕಡೆ ಮಾತ್ರ ಎ ಸಿ ಬರುತ್ತೆ, ಉಳಿದೆಲ್ಲನೂ ಡಿ ಸಿ ಬರುತ್ತೆ. ಬಟ್ ಇಲ್ಲಿ ಮಾತ್ರ ನಿಮಗೆ ಎ ಸಿ ಬರುತ್ತೆ. ಇದು ಸ್ವಲ್ಪ ಗೊಂದಲ ಅಂದ್ರೆ ಎ ಸಿ ಇದ್ರೆ ಏನು, ಡಿ ಸಿ ಇದ್ರೆ ಅಂದ್ರೆ ಎ ಸಿ ಇದ್ರೆ ಆಲ್ಟರ್ನೇಟ್ ಕರೆಂಟ್, ಡಿ ಸಿ ಇರೋದು ಡೈರೆಕ್ಟ್ ಕರೆಂಟ್. ಓಕೆ, ಇಷ್ಟು ಬೇರೆ ಏನಿಲ್ಲ. ಓಕೆ, ಇಲ್ಲಿ ನಿಮಗೆ ಗೊತ್ತಾಯ್ತಲ್ಲ, ಇಲ್ಲಿ ನಮಗೆ ಹಂಡ್ರೆಡ್ ವೋಲ್ಟೇಜ್ ಬರಬೇಕು. ಒಂದು ವೇಳೆ ನಮಗೆ ಹಂಡ್ರೆಡ್ ವೋಲ್ಟೇಜ್ ಬಂದಿಲ್ಲ, ಆವಾಗ ಏನ್ ಮಾಡೋದು ಅಂತ ಹೇಳ್ಬೇಕಾದ್ರೆ, ಏನು ಬಹಳ ಸಿಂಪಲ್ ವಿಷಯ, ಈ ವೈರ್ನ ಇಲ್ಲಿಂದ ಇಲ್ಲಿಗೆ ನಾವು ಕಂಟಿನ್ಯೂಟಿ ಚೆಕ್ ಮಾಡ್ಬೇಕು. ಕಂಟಿನ್ಯೂಟಿ ಚೆಕ್ ಮಾಡಿದಾಗ ಗಾಡಿ ಬಂದ್ಬು, ಕಂಟಿನ್ಯೂಟಿ ಬಂತಂದ್ರೆ ಅವಾಗ ಓಕೆ ನಮಗೆ ಚೆನ್ನಾಗಿದೆ. ಅದೇ ತರ ನಿಮಗೆ ನಾನು ಹೇಳ್ದಂಗೆ ಓಪನ್ ಸರ್ಕ್ಯೂಟ್ ಶಾರ್ಟ್ ಸರ್ಕ್ಯೂಟ್ ಎರಡನ್ನೂ ಚೆಕ್ ಮಾಡ್ಕೊಳ್ಳಿ. ಎರಡೂ ಕಟ್ ಆಗಿದೆ, ಅವಾಗ ಏನ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಇ ಸಿ ಎಂ ಹತ್ರ ಬರ್ತೀವಿ. ಹಾಗಾದ್ರೆ ಈ ವೈರ್ ಇಲ್ಲಿಗಾಯ್ತು. ಓಕೆ, ಇದಕ್ಕೇನಂದ್ರೆ ಇಲ್ಲಿಂದ ನಮಗೆ ಈ ಹಂಡ್ರೆಡ್ ವೋಲ್ಟೇಜ್ ಬರ್ಬೇಕಂದ್ರೆ ಕೆಲವು ವಿಷಯಗಳಿದೆ. ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗ್ರೌಂಡಿಂಗ್ ಸರ್ಕ್ಯೂಟ್ ಅಂದ್ರೆ ಇದು ಹೇಳಿದ್ನಲ್ಲ, ಇದು ಮೈನ್ ಅಂದ್ರೆ ಗ್ರೌಂಡಿಂಗ್ ಅಂದ್ರೆ ನಿಮಗೆ ಮೈನ್ ಗ್ರೌಂಡಿಂಗ್ಸ್ ಅಂದ್ರೆ ಇದು ದಪ್ಪ ವೈರ್ ಇರುತ್ತೆ. ಓಕೆ, ಈ ಗ್ರೌಂಡಿಂಗ್ ಒಂದು ಬಾಡಿ ಕೊಟ್ಟಿರ್ತಾರೆ, ಇನ್ನೊಂದು ವೈರ್ ಏನ್ ಮಾಡಿರ್ತಾರೆ ಅದೇ ಸೇಮ್ ವೈರ್ ದಪ್ಪದ ವೈರು ಈ ಸೇಮ್ಗೆ ತಗೊಂಡ್ಬಂದು ಕೊಟ್ಟಿರ್ತಾರೆ. ಗೊತ್ತಾಯ್ತಾ, ಏನ್ ಮಾಡಿರ್ತಾರೆ ಈ ಸೇಮ್ಗೆ ತಗೊಂಡ್ಬಂದು ಕೊಟ್ಟಿರ್ತಾರೆ. ಓಕೆ, ಈ ಸೇಮ್ ಕೊಟ್ಟಿರ್ತಾರೆ, ಇದು ಒಂದು ನಾವು ಯಾವತ್ತೂ ಚೆಕ್ ಮಾಡ್ಕೋಬೇಕು. ಓಕೆ, ಇದಾಗಿದೆ ನಾವು ಈ ವೈರ್ನ ಚೆಕ್ ಮಾಡಿ, ಈ ವೈರ್ನ ಚೆಕ್ ಮಾಡಿದ್ವಿ, ಈ ವೈರ್ನ ಚೆಕ್ ಮಾಡಿ, ಎರಡು ವೈರ್ ಚೆಕ್ ಆಯ್ತು. ಮೂರನೇದು ಏನ್ ಮಾಡ್ಬೇಕಂದ್ರೆ ಈ ಆರು ವೈರ್ ಇದೆಲ್ಲ, ಈ ಸಿ ಕೆ ಪಿ ಸೆನ್ಸರ್ ವೈರ್ ಇದೆಲ್ಲ, ಆರು ವೈರ್ ಇದೆಲ್ಲ, ಈ ಆರು ವೈರ್ ನಾವು ಚೆಕ್ ಮಾಡ್ಬೇಕು. ಏನ್ ಚೆಕ್ ಮಾಡ್ಬೇಕು ಆಯ್ತು ಹೇಳ್ಬೇಕಂದ್ರೆ, ಈ ಆರು ವೈರ್ದು ಕಂಟಿನ್ಯೂಟಿ ಚೆಕ್ ಮಾಡ್ಬೇಕು. ಅಂದ್ರೆ ಇಲ್ಲಿಂದ ಇಲ್ಲಿಗೆ 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 ಸೇಮ್ ಸೇಮ್ ವೈರ್ಗೆ ಕಂಟಿನ್ಯೂಟಿ ಚೆಕ್ ಮಾಡಿದಾಗ ನಿಮ್ಗೆ ಆರು ವೈರ್ ಅಲ್ಲೂ ನಮಗೆ ಕರೆಕ್ಟ್ ಆಗಿ ಕಂಟಿನ್ಯೂಟಿ ಬಂತಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಆಯ್ತಾಯ್ತು. ಓಕೆ, ಅಂದ್ರೆ ನಮಗೆ ಇದು ಸರಿಯಾಗಿದೆ ಅಂತ, ವೈರಿಂಗ್ ಸೈಡ್ ಕರೆಕ್ಟ್ ಆಗಿದೆ ಅಂತ. ಇದ್ರಲ್ಲೂ ಅಷ್ಟೇ ನೀವು ಚೆಕ್ ಮಾಡೋದು ಓಪನ್ ಸರ್ಕ್ಯೂಟ್ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಎರಡೂ ನೀವು ಚೆಕ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಓಕೆ ನಾವು ಇಷ್ಟು ವಿಷಯ ನೋಡಿದ್ದು. ಓಕೆ, ಇದರಲ್ಲಿ ಆಕ್ಚುಲಿ ಹೇಳ್ಬೇಕಾದ್ರೆ ಇದರಲ್ಲಿ ಮೂರು ವೈರ್ ನಿಮಗೆ ಸೆಲ್ಫಿಗೆ ಬರುತ್ತೆ, ಮೂರು ವೈರ್ ಸ್ಟಾರ್ಟಿಂಗ್ ಬರುತ್ತೆ. ಅದರಿಂದ ನೀವು ಈ ಮೂರು ವೈರ್ ಬಗ್ಗೆ ಡಿಬೇಟ್ ಮಾಡೋದು ಬೇಕಾಗಿಲ್ಲ, ನಾನು ಪ್ರಾಕ್ಟಿಕಲ್ ಬರ್ಬೇಕಾದ್ರೆ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಓಕೆನಂದ, ಅವಾಗ ಅಷ್ಟೇ ನಾವು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಬಟ್ ಆದ್ರೆ ಇವತ್ತು ನಾವು ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಒಂದು ವೇಳೆ ಈ ವೈರಲ್ಲಿ ಯಾವ್ದಾದ್ರು ಕಟ್ ಆಯ್ತಂದ್ರೆ ನಿಮ್ಗೆ ಏನಾಗತ್ತಂದ್ರೆ ಕೋಡ್ ಬಂದು ತೋರಿಸುತ್ತೆ. ಏನ್ ಕೋಡ್ ತೋರಿಸುತ್ತೆ ಅಂದ್ರೆ 52 ಕೋಡ್ ತೋರಿಸುತ್ತೆ. ಓಕೆನಾ, 52 ಕೋಡ್ ಬಂದಂದ್ರೆ ಈ ವೈರ್ ಯಾವ್ದೋ ಒಂದು ಕಟ್ ಆಗಿದೆ ಅಂತ ಅರ್ಥ ಆಯ್ತು. ಓಕೆ ಸರಿ ಸರ್, ಇವಾಗ ಇದೆಲ್ಲ ಚೆಕ್ ಮಾಡಿದೀವಿ, ಇದೆಲ್ಲ ಕರೆಕ್ಟ್ ಆಯ್ತು. ಬಟ್ ಆವಾಗ್ಲೂ ನಮಗೆ ಇಲ್ಲಿ ವೋಲ್ಟೇಜ್ ಬಂದಿಲ್ಲ, ಒಂದ್ ವೇಳೆ ಈ ಸೇಮೇ ಹೋಗಿತ್ತಂದ್ರೆ ಕೂಡ ನಿಮಗೆ ಕೋಡ್ ತೋರಿಸುತ್ತೆ. ಅದೇನಪ್ಪ ಅಂದ್ರೆ 33 ಕೋಡ್ ಬರುತ್ತೆ. ಏನ್ ಬರುತ್ತೆ? 33 ಕೋಡ್ ಬರುತ್ತೆ. ಈ ಸೇಮ್ ಹೋಗಿದ್ರೆ ಕೂಡ ನಿಮಗೆ 33 ತೋಡ್ ಬರುತ್ತೆ. ಅವಾಗ ನೀವು ಈ ಸೇಮ್ ನ ನೀವು ರಿಪ್ಲೇಸ್ ಮಾಡಬಹುದು. ಓಕೆ ಸರಿನಾ. ಓಕೆ ಫ್ರೆಂಡ್ಸ್, ಇಷ್ಟೇ ವಿಷಯ, ಇದರಲ್ಲಿ ಬೇರೆ ಏನು ವಿಷಯ ಅಲ್ಲಲ್ಲ. ಓಕೆನಾ, ಅಂದ ಇವಾಗ ನಿಮಗೆ ಬಹಳ ಸಿಂಪಲ್ ಆಗಿ ಗೊತ್ತಾಯ್ತು ಅನ್ಸುತ್ತೆ, ಅರ್ಥ ಮಾಡೋದಕ್ಕೆ ಈಸಿ ಇರುತ್ತೆ ಅಂತ. ಯಾಕಂದ್ರೆ ನಾವು ಇದರಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಫಸ್ಟ್ ಒಂದು ಗಾಡಿ ಬಂತಂದ್ರೆ ಚೆಕ್ ಮಾಡೋದ ವಿಷಯ ಏನಂದ್ರೆ ಬಹಳ ಸಿಂಪಲ್ ವಿಷಯ. ಫಸ್ಟ್ ನಾವು ಇಗ್ನಿಷನ್ ಕಾಯಿಲ್ ಹತ್ರ ಚೆಕ್ ಮಾಡೋದ ವಿಷಯ ಏನಪ್ಪ ಅಂದ್ರೆ 12.80 ವೋಲ್ಟೇಜ್ ಬರ್ತಾ ಇದೆಯಾ, ಅಂದ್ರೆ ಬ್ಯಾಟ್ರಿದ ಏನ್ ವೋಲ್ಟೇಜ್ ಇದೆಯಲ್ಲ ಆ ಸೇಮ್ ವೋಲ್ಟೇಜ್ ಇಲ್ಲಿ ಬರ್ತಾ ಇದೆ ಅಂತ ಚೆಕ್ ಮಾಡ್ಬೇಕು. ಆ ವೋಲ್ಟೇಜ್ ಬಂತಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ವೋಲ್ಟೇಜ್ ಬಂತಂದ್ರೆ ಓಕೆ, ಬಂದಿಲ್ಲ ಅಂದ್ರೆ ಮಸ್ತೇ ನಾವು ಇದನ್ನೆಲ್ಲ ಚೆಕ್ ಮಾಡ್ಬೇಕು. ಓಕೆ, ಬಂತಂದ್ರೆ ನೆಕ್ಸ್ಟ್ ನಾವು ಏನ್ ನೋಡ್ತೀವಿ, ಇಲ್ಲಿ ಪಿಕೋಡ್ ಅಡಾಪ್ಟರ್ ಹಾಕ್ಬಿಟ್ಟು ಹಂಡ್ರೆಡ್ ವೋಲ್ಟೇಜ್ ನ ಚೆಕ್ ಮಾಡ್ತೀವಿ. ಹಂಡ್ರೆಡ್ ವೋಲ್ಟೇಜ್ ಬಂತಂದ್ರೆ ನಮಗೆ ಇವಾಗ ಎರಡು ವೋಲ್ಟೇಜ್ ಬಂತು, ಅವಾಗ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇಗ್ನಿಷನ್ ಕಾಯಿಲ್ ನಾವು ಬೇರೆ ಹಾಕ್ಬಿಟ್ಟು ಗಾಡಿಗೆ ಕರೆಂಟ್ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಓಕೆನಾ, ಯಾಕೆ ಇದು ಎರಡು ಕರೆಕ್ಟ್ ಆಗಿತ್ತಂದ್ರೆ ಅವಾಗ ಇಗ್ನಿಷನ್ ಕಾಯಿಲ್ ನೀವು ರಿಪ್ಲೇಸ್ ಮಾಡ್ಬಿಟ್ಟು ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಓಕೆ, ಒಂದು ವೇಳೆ ಇಲ್ಲಿ ನಮಗೆ ಹಂಡ್ರೆಡ್ ವೋಲ್ಟೇಜ್ ಬಂದಿಲ್ಲಾಗ ಅಷ್ಟೇ ನಾವು ಏನ್ ನೋಡ್ತೀವಿ ಅಂದ್ರೆ, ಇಲ್ಲಿರೋ ವೈರ್ನ ನಾವು ಇಲ್ಲಿಗೆ ಕಂಟಿನ್ಯೂಟಿ ನೋಡ್ತೀವಿ. ಕಂಟಿನ್ಯೂಟಿ ಆಗಿ ನಾವು ನೆಕ್ಸ್ಟ್ ಏನ್ ಹೇಳ್ತೀವಿ ಅಂದ್ರೆ, ಕಂಟಿನ್ಯೂಟಿ ಆಗಿ ಏನ್ ಮಾಡ್ತೀವಿ ಅಂದ್ರೆ, ಇಲ್ಲಿರೋ ವೈರ್ನ ನಿಮಗೆ ಆರು ವೈರ್ ಚೆಕ್ ಮಾಡ್ತೀವಿ. ಓಕೆನಾ, ಇಷ್ಟೇ ಬೇರೆ ಏನಿಲ್ಲ, ಸಿಂಪಲ್ ವಿಷಯ. ಓಕೆ ಫ್ರೆಂಡ್ಸ್, ಓಕೆ ಥ್ಯಾಂಕ್ ಯು, ಅರ್ಥ ಆಯ್ತು ಅನ್ಸುತ್ತೆ. ಓಕೆ ಅಂದ, ಈ ವಿಡಿಯೋ ಹಿಡಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ ಬೇರೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡಿ. ಧನ್ಯವಾದಗಳು.